ತೋರಿಸ್ತೇನೆ. ಮಾನ ಮರ್ಯಾದೆ ಇದೆ ಅಂದ್ರೆ ನಿಮಗೆ ಐಎಎಸ್ ಐಪಿಎಸ್ ಅಧಿಕಾರಿಗಳಿಗೆ ನೋಡ್ರಿ. ಇವತ್ತು ಯಾದಗಿರಿ ಎಸ್ ಪಿ ಅವರು, ಯಾದಗಿರಿ ಎಸ್ ಪಿ, ರಾಯಚೂರು ಎಸ್ ಪಿ ಅವರು ಒಂದಿನಕ್ಕೆ 50,000 ಅಂತ ಇವರಿಗೆ ಭ್ರಷ್ಟರಿಗೆ ಮಾನ ಮರ್ಯಾದೆ ಇದೆ ಅಂದ್ರೆ ಐಪಿಎಸ್ ಅಧಿಕಾರಿಗಳು ಗೌರವ ಕಳಿತೀರಲ್ರಿ ನೀವು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಅವರೇ, ಮಾನ್ಯ ಗೃಹ ಮಂತ್ರಿಗಳೇ, ಈ ಸರ್ಕಾರ ಭ್ರಷ್ಟ ಸರ್ಕಾರ, ಈ ಲೂಟಿಕೋರ ಸರ್ಕಾರ, ಬಿಜೆಪಿ ಸರ್ಕಾರ, ಅಕ್ರಮ ಗಣಿಗಾರಿಕೆ ಮಾಡುವವರ ಪರವಾಗಿ ಹನುಮಂತ ಬಂಗಿ ಈತ ಒಬ್ಬ ಸಾಮಾಜಿಕ ಹೋರಾಟಗಾರ. ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಎಲ್ಲರಿಗಿಂತ ಚಿರಪರಿಚಿತ, ಎಲ್ಲರಿಗಿಂತ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಮರಳು ಮಾಫಿಯಾ ಅಲ್ಲಿ ತೊಡಗಿರ್ತಾರಲ್ಲ ಈ ಗುತ್ತಿಗೆದಾರರು, ಇವರಿಗೆ ಈತ ತುಂಬ ಪರಿಚಿತ. ಸುಮಾರು 10 ವರ್ಷಗಳಿಂದ ಈತ ಕೃಷ್ಣಾ ನದಿ ದಂಡೆಗಳಲ್ಲಿ, ಕೃಷ್ಣಾ ನದಿ ಅಂದರೆ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳ ಮಧ್ಯಭಾಗದಲ್ಲಿ ಹರಿಯುತ್ತೆ. ಎಲ್ಲೆಲ್ಲಿ ಅಕ್ರಮ ಮರಳು ದಂಧೆ ಮಾಡ್ತಾರೋ ಅಲ್ಲೆಲ್ಲ ಈತ ಹೋಗ್ಬಿಟ್ಟು ವಿಡಿಯೋ ಲೈವ್ ಮಾಡೋದು, ಸಂಬಂಧಪಟ್ಟ ಹಿರಿಯಧಿಗಳ ಗಮನಕ್ಕೆ ತರೋದು, ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತರೋದು, ದೂರು ಕೊಡೋದು, ಕೋರ್ಟ್ಗಳಲ್ಲಿ ಕೇಸ್ ಹಾಕುವಂಥದ್ದು, ಅಕ್ರಮ ಮರಳು ಗಣಿಗಾರಿಕೆ ತಡೆಯುವಂಥ ಎಲ್ಲ ಕೆಲಸಗಳು ಈತ ಮಾಡ್ತಾನೆ. ಇತ್ತೀಚೆಗೆ ಏನು ಮಾಡ್ದ, ಪ್ರತಿ ಸಲನೂ ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಇದರಲ್ಲಿ ಶಾಮೀಲ್ ಆಗಿದ್ದಾರೆ ಅಂತ ಎಲ್ಲ ಅಧಿಕಾರಿಗಳ ಬಗ್ಗೆ ದೂರು ಕೊಡ್ತಾ ಇದ್ದ. ಮೊನ್ನೆ ಒಂದು ಅಡಿಯ ಮಾಡಿದ್ದು ಯಾದಗಿರಿ ಎಸ್ ಪಿಗೆ, ಯಾದಗಿರಿ ಎಸ್ ಪಿ ಅವರಿಗೆ ಮತ್ತು ರಾಯಚೂರು ಜಿಲ್ಲಾ ಎಸ್ ಪಿ ಅವರಿಗೆ ಒಂದು ದಿನಕ್ಕೆ 50,000 ಕಮಿಷನ್ ಕೊಡ್ತಾರೆ ರೀ. ಈ ಭ್ರಷ್ಟಾಚಾರವನ್ನು ತಡೆಗಟ್ಟಬಾರ್ದು, ಭ್ರಷ್ಟಾಚಾರ ಮುಂದುವರಲಿಕ್ಕೆ ಈ ಅಕ್ರಮ ದಂಧೆಯಲ್ಲಿ ಮಾಡುವಂಥ ಗುತ್ತಿಗೆದಾರರು ದಿನಕ್ಕೆ 50,000 ಕಮಿಷನ್ ಕೊಡ್ತಾರೆ ಅಂತ ಒಂದು ಹೇಳಿಕೆ ಕೊಡ್ತಾನೆ. ಇದು ಎಷ್ಟರ ಮಟ್ಟಿಗೆ ಸರಿ, ಇದು ಎಷ್ಟು ಸತ್ಯ, ಈ 50,000 ಕಮಿಷನ್ ಕೊಡುವಂಥದ್ದು ಹನುಮಂತ ಬಂಗಿ ಹತ್ರ ಏನು ಸಾಕ್ಷಿ ಇದೆ ಅನ್ನೋಂಥದ್ದನ್ನು ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡಿ ಇದು ಬಂಗಿಯ ಮಾಡಿದ ಆರೋಪ ಸತ್ಯನಾ, ಇಲ್ಲ ಈ ಜಿಲ್ಲಾಧಿಕಾರಿಗಳು ಎಸ್ ಪಿಗಳು ಇದು ತಮ್ಮೆಲ್ಲ ಆರೋಪ ಸುಳ್ಳಿದೆಯಾ ಅಂತ ಸಾಬೀತುಪಡಿಸ್ತಾರೆ ನೋಡಬೇಕು. ಈ ಹನುಮಂತ ಬಂಗಿ ಏನು ಹೇಳಿದಾನೆ ಈ ವಿಡಿಯೋದಲ್ಲಿದೆ ನೋಡಿ.